ಸಂತಸದ ಮತ್ತು ಸಾರ್ಥಕವಾಗಿರುವಂತಹ ಒಂದು ಕೆಲಸ ಅಂತ ಭಾವಿಸ್ತೀನಿ. ನಾನು ಲೇಖಕನಾಗಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿ ಎಷ್ಟೋ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ. ಬಹಳ ದೊಡ್ಡ ಲೇಖಕರು ಕೂಡ ಬಿಡುಗಡೆ ಮಾಡಿದ್ದೀನಿ. ಆದರೆ ಸಂವಿಧಾನ ಮತ್ತು ಅದಕ್ಕೆ ಕುರಿತಾಗಿರುವಂತಹ ಒಂದು ಕೃತಿಯನ್ನು ಇವತ್ತು ಬಿಡುಗಡೆ ಮಾಡೋದಕ್ಕೆ ನಾನು ನಿಜವಾಗಲೂ ಬಹಳ ಸಂತಸಪಟ್ಟೆ. ಇದಕ್ಕೆ ಮೊದಲು ನಾನು ಎಷ್ಟು ಕೃತಿಗಳನ್ನು ಬಿಡುಗಡೆ ಮಾಡಿದ್ದೇನೋ, ಎಷ್ಟು ಕಡೆ ಮಾತುಗಳನ್ನು ಆಡಿದ್ದೇನೋ, ಭಾಷಣ ಮಾಡಿದ್ದೇನೋ, ಕೃತಿಗಳನ್ನು ಬರೆದಿದ್ದೇನೋ, ಅದಕ್ಕೆ ಕಾರಣ ಸಂವಿಧಾನ. ಹಂಗಾಗಿ ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಯಾವುದು ನನ್ನನ್ನು ರೂಪಿಸಿತೋ, ನನಗೆ ಅನ್ನವನ್ನು ಕೊಟ್ಟಿತೋ, ನನ್ನ ಪ್ರಾಣವನ್ನು ಕಾಪಾಡಿತೋ, ಆ ಕೃತಿಯನ್ನು ನಾನು ನಿಮಗೆ ಲೋಕಾರ್ಪಣೆ ಮಾಡುವಂತಹ ಒಂದು ಸೌಭಾಗ್ಯ. ಇದು ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲದಿರಬಹುದು, ನಾನು ನಮ್ಮ ಹೋಬಳಿಯಲ್ಲಿ ಮೊದಲ ಸ್ನಾತಕೋತ್ತರ ಪದವಿ, ನಮ್ಮ ತಾಲೂಕಿನಲ್ಲಿ ಮೊದಲ ಡಾಕ್ಟರೇಟ್ ಪದವಿ, ನಮ್ಮ ಜಿಲ್ಲೆಯಲ್ಲೇ ನಮ್ಮ ವಿಭಾಗದಲ್ಲೇ ಮೊದಲ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ, ರಾಜ್ಯ ಸಚಿವ ಸ್ಥಾನ ಮಾಡಿದ ಸಮೇತ ಅಧಿಕಾರಕ್ಕೆ ನಾನು ಸೈನ್ ಹಾಕಬೇಕಾದ್ರೆ ನನಗೆ 49 ವರ್ಷ ತುಂಬಿರಲಿಲ್ಲ ಸರಿಯಾಗಿ. ಇದು ಹೇಗೆ ಸಾಧ್ಯವಾಯಿತು ಅಂತ ನೀವು ಭಾವಿಸಿದರೆ, ಈ ರೋಮಾಂಚನ, ಈ ಪವಾಡ, ನಮ್ಮ ಜಾತಿ ದನಕಾಯಿಯ ಜಾತಿ. ಮೊದಲು ಒಂದು ಕಾಲದಲ್ಲಿ ನಾವು ದನದ ಮಂದ್ಯಗಳನ್ನು ಸ್ವಂತಕ್ಕೆ ಹೊಂದಿದ್ದೀವಿ ಕಾಡುತ್ತೆ. ನಾನು ಬಾಲಕ ಆಗುವ ಹೊತ್ತಿಗೆ ನಾವು ಊರು ಮಂದ್ಯ ಕಾಯುವ ಜನ, ನಮ್ಮ ಸ್ವಂತ ಮಂದ್ಯಗಳು ಇರಲಿಲ್ಲ, ಊರಿನ ಎಲ್ಲರ ಮಂದ್ಯಗಳನ್ನು ತಂದು ಮಧ್ಯದಲ್ಲಿ ಬಿಡ್ತಿದ್ವಿ. ನಾವು ಕೃಷ್ಣನ ವಂಶದವರು ಅಂತ ಕತೆ ಹೇಳ್ತಿದ್ವಿ, ಕಾಯುತ್ತಿದ್ದು ಇದು ಊರು ದನ. ಯಾರೂ ಊಹಿಸಿರಲಿಲ್ಲ ಬಂದಿಗೆರೆಯಿಂದ ಆ ಕುಗ್ರಾಮದಿಂದ ಬಸ್ ಇರಲಿಲ್ಲ, ನಾನು ಪಿ ಯು ಸಿ ಮುಗಿಸೋವರೆಗೂ ಅವರಿಗೆ ಬಸ್ ಇಲ್ಲ, 4 ಕಿಲೋಮೀಟರ್ ಇಳಿದು ನಡೀಬೇಕು. ಓದಿದವರೇ ಇಲ್ಲ, ಆ ಊರಿಗೆ ಪತ್ರಿಕೆ ಬರ್ತಿರಲಿಲ್ಲ. ಸಾಮಾನ್ಯವಾದ ಒಂದು ಕೃಷಿ ಹಳ್ಳಿ. ಇದನ್ನು ಸಾಧ್ಯ ಮಾಡಿದ್ದು ಬರೀ ಸಂವಿಧಾನ. ನಮ್ಮ ತಾಯಿ ತಂದೆಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ನನ್ನನ್ನು ಮೈಸೂರಿಗೆ ಕಳಿಸಿ ಓದಿಸುವಷ್ಟು ಯಾವ ಆರ್ಥಿಕ ಚೈತನ್ಯವೂ ಇರಲಿಲ್ಲ. ಸಂವಿಧಾನದ ಅಡಿಯಲ್ಲಿ ಕಾನೂನು ಆಯೋಗದ ವರದಿ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಅವಕಾಶವನ್ನು, ಹಾಸ್ಟೆಲ್ ಅವಕಾಶವನ್ನು ಕೊಟ್ಟು ಅದರ ಮುಖಾಂತರ ಓದಿದ್ದೀನಿ. 4 ಮಾತು ಕಲಿತೆ. ನೀವು ಕಲ್ಪಿಸಿಕೊಳ್ಳೋದಿಲ್ಲ, ಕರ್ನಾಟಕದ ಲೇಖಕರ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು, ಈಗ ಮುಂಚೂಣಿ ಪಟ್ಟಿಯಲ್ಲಿದೆ ಇಟ್ಲೀಸ್ಟ್. ಎಲ್ಲ ಲೇಖಕರದ್ದು ಪಟ್ಟಿ ಇದೆ, ಇಟ್ಲೀಸ್ಟ್ ಅಲ್ಲಿ ಕೆಲವರೇ ಇದೀವಿ. ಈಗ ನಾವು ಮುಂಚೂಣಿ ಅಂತ ಭಾವಿಸ್ತೀವಿ, ದಳ ಮುಂದಿನ ಸಾಲದಲ್ಲಿ. ಬಹಳ ಸಾರ್ಥಕವಾದ್ದು ಅಂತ ನಾನು ಯಾಕೆ ಹೇಳಿದೆ, ಈ 2 ಕಾಲದಲ್ಲಿ ಆರ್ ವಿ ಭಂಡಾರಿಯವರು ಸಾಹಿತ್ಯ ವಿಮರ್ಶಕರಾಗಿ ನನಗೆ ಚೆನ್ನಾಗಿ ಬರುತ್ತೆ. ಅವರ ಮಕ್ಕಳು ಮತ್ತು ಸಂಗಡಿಗರು ಸ್ನೇಹಿತರು ಸೇರಿ ಒಂದು ಸಹಾಯನ ಕಟ್ಟಿ ಸಾಹಿತ್ಯ ಕೃತಿಗಳು, ವಿಮರ್ಶಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅದೇ ಸಂವಿಧಾನದ ಓದು ಅನ್ನುವ ಈ ಕೃತಿಯನ್ನು ಪ್ರಕಟಿಸಿದ ನಾಡಿನೆಲ್ಲೆಡೆ ತಲುಪಿಸಬೇಕು ಅಂತ ಅವರು ಓಡಾಡ್ತಿರೋರು. ಅವರು ಮಾಡುವ ಮಹತ್ತರ ಸಾಹಿತ್ಯ ಸೇವೆ. ಸಂವಿಧಾನ ಉಳಿದರೆ ಮಾತ್ರವೇ ನಾವು ಓದುವುದಕ್ಕೆ ಸಾಧ್ಯ, ಬರೆಯುವುದಕ್ಕೆ ಸಾಧ್ಯ, ಬದುಕುವುದಕ್ಕೆ ಸಾಧ್ಯ. ನನಗೆ ಇನ್ನೊಂದು ಅಚ್ಚರಿ ಅಂದರೆ, ರಾಘಮೋಹನ್ ದಾಸ್ ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದವರು ಈ ವಯಸ್ಸಿನಲ್ಲಿ ಅಷ್ಟು ತಜ್ಞತೆ ಇದ್ದವರು ಇಷ್ಟು ಸುಲಭವಾಗಿ ಅರ್ಥವಾಗುವ ಹಾಗೆ ಒಂದು ಸಂವಿಧಾನದ ಪುಸ್ತಕವನ್ನು ಬರೆದಿದ್ದಾರೆ. ಅವರಿಗೆ ಸೈದ್ಧಾಂತಿಕ ತರಬೇತಿ ಇದೆ. ನಾನು ಅವರ ಕಿರಿಯ ಶಿಷ್ಯನೋ ಕೊನೆಯ ಸಾಲಿನೋ, ಅವರು ಅದೇ ಸಾಲಲ್ಲೇ ಬಂದು ಅವರು ಮಾರ್ಕ್ಸ್ವಾದಿ ತರಬೇತಿಯಲ್ಲಿ
ಎಷ್ಟು ಅಚ್ಚುಕಟ್ಟಾಗಿ ಮನುಷ್ಯ ಸಮಾಜದ ಆರಂಭದಿಂದ ಹಿಡಿದು ಸಂವಿಧಾನಗಳು ಇಲ್ಲದಿರುವ ಕಾಲದಿಂದ ಹಿಡಿದು ಸಂವಿಧಾನಗಳು ಬಂದದ್ದು, ಮ್ಯಾಗ್ನ ಕಾರ್ಟ ಬಂದದ್ದು, ಅಮೆರಿಕದ ಸಂವಿಧಾನ ಬಂದದ್ದು, ಫ್ರಾನ್ಸ್ ಎಷ್ಟು ಚೆನ್ನಾಗಿ ಒಂದು ದಾಖಲೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು, ಅರ್ಥ ಮಾಡಿಸಬೇಕು. ಅಷ್ಟು ಮಾತ್ರ ಮಾಡಿ ಸುಮ್ಮನೆ ಆಗಿಲ್ಲ. ನಾನು ಕೇಳಿದೆ ವಿಠಲ್ ಭಂಡಾರಿಯವರಿಗೆ, ಸಂಜೆವರೆಗೂ ಮಾತಾಡ್ತಾರ ಸಂವಾದದಲ್ಲಿ, ಪರವಾಗಿಲ್ಲ ಅಷ್ಟು ಎನರ್ಜಿ ಇದೆಯಾ ಮಾತಾಡ್ತಾರೋ? ನಮಗೇ ದಣಿವಾಗುವ ಕಾಲ ಮುಟ್ಟಿದ್ದೀವಿ ಅಂತ ಭಾವಿಸ್ತಿರ್ಬೇಕಾದ್ರೆ ಅವರು ಈ ವಯಸ್ಸಿನಲ್ಲಿ ಇಂತಿಂಥ ಊರುಗಳಿಗೆ ಬಂದು ಯುವಜನತೆ ಅಷ್ಟು ಪ್ರಶ್ನೆಗಳಿಗೆ ಸಂವಾದ ನಡೆಸಿಕೊಡ್ತೀನಿ ಅಂತ ನಿಲ್ಲೋದು, ಬಹುಶಃ ಅವರು ನನ್ನಂತೆ ಈ ಸಂವಿಧಾನವನ್ನು ಕಾಪಾಡೋದು ಕರ್ತವ್ಯ ಅಂತ ಭಾವಿಸಿದ್ದಾರೆ. ನಮ್ಮ ದೇಶದಲ್ಲಿ ಈಗ ಎರಡು ವರ್ಗಗಳಿದ್ದಾರೆ. ಒಂದು ಮನುಸ್ಮೃತಿಯನ್ನು ಹಂಚುವುದು, ಇನ್ನೊಂದು ಸಂವಿಧಾನವನ್ನು ಹಂಚುವುದು. ನಾವು ಸಂವಿಧಾನದಿಂದ ರೂಪುಗೊಂಡವರು ಕಳೆದ 60-70 ವರ್ಷಗಳಲ್ಲಿ ಮಾತ್ರ ಮನುಷ್ಯರು ಅನ್ನುವ ಹಕ್ಕನ್ನು ಹೇಳಿಕೊಂಡವರು. ನಾವು ಮನುಷ್ಯರಾಗೆ ಹುಟ್ಟುತ್ತಿದ್ದೀವಿ, ನಮ್ಮನ್ನು ಸಮಾನ ಮನುಷ್ಯರು ಅಂತ ಯಾರೋ ಕಾಣ್ತಿರಲಿಲ್ಲ. ಸಂವಿಧಾನ ಮಾತ್ರ ಭಾರತದಲ್ಲಿ ಬುದ್ಧ ಬಂದ, ಮಹಾವೀರ ಬಂದ, ಬಸವಣ್ಣ ಬಂದ, ಕನಕದಾಸರು ಬಂದರು, ಕಬೀರ ಬಂದ, ಚೈತನ್ಯ ಬಂದ, ಯಾರು ಬಂದರೂ ಜಾತಿಯನ್ನು ಆಚರಿಸುವಂತಿಲ್ಲ, ಜಾತಿಯ ಆಧಾರದಲ್ಲಿ ಅವಮಾನಿಸುವಂತಿಲ್ಲ ಅಂತ ಒಂದು ಅಧಿಕೃತ ಕಾನೂನು ಬರೆಯೋದಕ್ಕಾಗಿರಲಿ. ಮೂರು ಸಾವಿರ ವರ್ಷಗಳ ಸಂಸ್ಕೃತಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾನು ಯಾಕೆ 3,000 ವರ್ಷ ಅಂತ ಹೇಳ್ತಿದ್ದೀನಿ ಅಂದ್ರೆ, ಕ್ರಿಸ್ತಶಕ 1 ಈ ನಂತರದ ಈ 2,000 ವರ್ಷ 3,000 ವರ್ಷಗಳು ಭಾರತದಲ್ಲಿ ಜಾತಿ ಇತಿಹಾಸ, ಜಾತಿ ದಮನದ ಇತಿಹಾಸ, ಜಾತಿ ತಾರತಮ್ಯದ ಇತಿಹಾಸ, ಕೆಲವೇ ಜಾತಿಗಳ ಏಕಸ್ವಾಮ್ಯದ ಇತಿಹಾಸ. ಇಂಥ ಒಂದು ಇತಿಹಾಸ ಇರುವಂತಹ ಇಷ್ಟು ಜಾತಿವಾದಿಯಾದ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಅಧಿಕೃತ ಕಾನೂನು ಗ್ರಂಥ ಸಂವಿಧಾನ ಅನ್ನೋದು ಎಲ್ಲ ಕಾನೂನುಗಳ ತಾಯಿ. ಉಳಿದ ಎಲ್ಲ ಕಾನೂನುಗಳು ಇದರ ಅಡಿಯಲ್ಲಿ ಮಾತ್ರವೇ ಊರ್ಜಿತವಾಗಬೇಕು, ಜಾತಿಗೆ ಬರಬೇಕು. ಆ ರೀತಿಯಾಗಿರುವ ಒಂದು ಮಾತೃ ಕಾನೂನನ್ನು ಬರೆದು ಇದನ್ನು ಅಧಿಕೃತವಾಗಿ ನಮ್ಮ ಸಂಸತ್ತು ಅಂಗೀಕರಿಸಿದ ಜನ ನಾವು ಅದನ್ನು ಒಪ್ಪಿದ್ದೀವಿ, ಅಂಗೀಕರಿಸಿದ್ದೀವಿ, ಅದರಂತೆ ನಡೆಯೋದಕ್ಕೆ ಸಿದ್ಧರಾಗಿದ್ದೀವಿ, ಬದ್ಧರಾಗಿದ್ದೀವಿ. ಜಾತಿಯನ್ನು ಮಾನ್ಯ ಮಾಡಲಾಗಿದೆ ಸಂವಿಧಾನದಲ್ಲಿ, ಜಾತಿ ಆಧಾರಿತ ಅವಮಾನವನ್ನು ಅವಮಾನ್ಯ ಮಾಡಲಾಗಿದೆ. ಅಲ್ಲಿಯವರೆಗೆ ಪುರುಷ ಸೂಕ್ತದಿಂದ ಹಿಡಿದು, ಋಗ್ವೇದದ ಪುರುಷ ಸೂಕ್ತದಿಂದ ಹಿಡಿದು ಮನೋಧರ್ಮಶಾಸ್ತ್ರದ ವರೆಗೆ, ಆ ನಂತರ ತೀರ 13-12 ಬರೆದಿರುವ ಹೇಮಾದ್ರಿ ಪಂಡಿತನ ಧರ್ಮಸಾರದಲ್ಲೂ ಒಂದೇ ಸೂತ್ರ, ವರ್ಣಾಶ್ರಮ ಚಾತುರ್ವರ್ಣ್ಯ ಮತ್ತು ಜಾತಿ ಮೇಲುಕೀಳು, ಅದರ ಅನುಸಾರವಾದ ಅಳವಡಿಕೆಗಳಿವೆ. ಯಾರು ಅನ್ನ ತಿನ್ನಬೇಕು, ಯಾರು ಮಣ್ಣು ತಿನ್ನಬೇಕು, ಯಾರು ಬಟ್ಟೆ ತೊಡಬೇಕು, ಯಾರು ಬೆತ್ತಲೆ ಇರಬೇಕು, ಯಾರು ಪೇಟ ಸುತ್ತಬೇಕು, ಯಾರು ಪೇಟ ಸುತ್ತಬಾರದು, ಧರ್ಮಗ್ರಂಥಗಳು ಧರ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಧರ್ಮಸೂತ್ರ ಅನ್ನೋ ಹೆಸರಲ್ಲಿದ್ರೆ ಅದು ಧಾರ್ಮಿಕವಾಗಿ ಧರ್ಮ ಅನ್ನುವ ವ್ಯಾಖ್ಯಾನವನ್ನು ಮಾತ್ರ ನಮಗೆ ನೀಡಬೇಕು. ಕಾನೂನುಗಳು ಧರ್ಮಶಾಸ್ತ್ರ ಅಂತ ಹೆಸರಿದೆ, ಅದು ಸಮಾಜಶಾಸ್ತ್ರ, ಆಗಿನ ಸಮಾಜಶಾಸ್ತ್ರ ಅಷ್ಟೇ. ಯಾರು ಚಪ್ಪಲಿ ತೊಡಬೇಕು, ಯಾರು ಬಂಗಾರ ತೊಡಬಹುದು, ಯಾರು ಬಂಗಾರ ತೊಡಬಾರದು, ಯಾರು ಅಕ್ಷರ ಕಲಿಯಬೇಕು, ಯಾರು ಕಲಿಯಬಾರದು. ವಿವೇಕಾನಂದರು ಹೇಳ್ತಾರೆ, ಜವಹರಲಾಲ್ ನೆಹರು ಚೆನ್ನಾಗಿ ಗೊತ್ತಿದೆ,
ಇಂತಿಂಥದನ್ನ ಮಾಡಬಾರದು, ಇಂತಿಂಥವ್ರನ್ನ ಮುಟ್ಟಬಾರದು ಅಂತ ಹೇಳೋದೇ ಅದರ ಕೆಲಸ. ಇದನ್ನ ಧರ್ಮ ಅಂತ ನಾವು ಕರಿತೀವಿ. ಅಧರ್ಮವನ್ನು ಧರ್ಮ ಅಂತ ಕರೆಯುವ ಪರಿಸ್ಥಿತಿಗೆ ನಮ್ಮನ್ನ ನೂಕಿದ್ದರು ಅವರ ಅನುಕೂಲಕ್ಕಾಗಿ. ಯಾಕಂದ್ರೆ ಭಾರತದಲ್ಲಿ ಧರ್ಮ ಯಾವತ್ತೂ ಪವಿತ್ರವಾಗಿದೆ. ಗ್ರಾಮೀಣ ಜನರಲ್ಲಿ, ಸಾಮಾನ್ಯ ಜನರಲ್ಲಿ ಧರ್ಮ ಅನ್ನೋದು ಇವತ್ತಿಗೂ ಕೂಡ ಪವಿತ್ರ ಜನ. ಅವನು ಧರ್ಮರಾಯನು ಅಂತ ಅಂದ್ರೆ ಅವನು ನ್ಯಾಯಸ್ಥ ಅಂತ. ಏ ಧರ್ಮವಾಗಿ ನಡೆಯೋ, ಧರ್ಮವಾಗಿ ಮಾತಾಡೋ ಅಂದ್ರೆ ನ್ಯಾಯವಾಗಿ ಮಾತಾಡೋ ಅಂತ. ಧರ್ಮ ಅಂದ್ರೆ ನ್ಯಾಯ. ಭಿಕ್ಷೆ ಬೇಡೋರು ಧರ್ಮ ಮಾಡ್ರಪ್ಪ ಅಂತಾರೆ, ದಯೆ ತೋರಿಸು ಅಂತ. ಭಿಕ್ಷೆ ಕೊಡಪ್ಪ ಅನ್ನಲ್ಲ, ಮಾ ಧರ್ಮ ಮಾಡಿ ಅಂತ. ಧರ್ಮ ಮಾಡೋದಂದ್ರೆ ಏನು? ದಯೆಯನ್ನು ತೋರಿಸು. ನಿನ್ನ ಹತ್ರ ಇದೆಯಲ್ಲ, ನನಗೊಂದು ತುತ್ತನ್ನ ಹಂಚು. ಒಂದು ಹಂಚು ಅಂದ್ರೆ ಧರ್ಮ. ಹಂಚುವುದು ಧರ್ಮ, ದಯೆ ತೋರಿಯುವುದು ಧರ್ಮ, ನ್ಯಾಯವಾಗಿ ನಡೆಯುವುದು ಧರ್ಮ, ಇತರರನ್ನು ನೋಯಿಸದೇ ಇರುವುದು, ಅವಮಾನಿಸದೇ ಇರುವುದು ಧರ್ಮ. ಇತರರನ್ನು ಹಂಗಿಸುವುದಕ್ಕೆ, ಇತರರನ್ನು ಕೀಳಿಗೊಳಿಸುವುದಕ್ಕೆ ಯಾವ ಧರ್ಮ ಅನ್ನುವುದು? ಆತ್ಮವನ್ನು ಉದ್ಧಾರ ಮಾಡುವುದಕ್ಕಿರುವ ಏಣಿ, ಮನುಷ್ಯನನ್ನು ದೈವಕ್ಕೆ ಹತ್ತಿರವನ್ನಾಗಿ ಮಾಡುವುದಕ್ಕಿರುವ ಸಾಧನ, ಅಂತ ಧರ್ಮವನ್ನು ಈ ರೀತಿಯಾದ ವಿಂಗಡಣೆಯ ತಾರತಮ್ಯದ ಒಂದು ನೀಚ ಸಮಾಜಶಾಸ್ತ್ರವನ್ನು ಮಾಡಬೇಕಾಗುತ್ತೆ. ಅದು ಕಾನೂನಷ್ಟೇ. ಅದನ್ನ ಧರ್ಮಸೂತ್ರ ಧರ್ಮಶಾಸ್ತ್ರ ಅಂತ ಹಾಕಬೇಕು, ಸಮಾಜ ಸೂತ್ರ ಸಮಾಜಶಾಸ್ತ್ರ ಅನ್ಬೇಕು. ಅಂತದನ್ನ ಸಂವಿಧಾನ ಮೊದಲ ಬಾರಿಗೆ ಅಧಿಕೃತವಾಗಿ ನಿರಾಕರಿಸಿತು. ಅದಕ್ಕೆ ಅಂಬೇಡ್ಕರ್ ಅವರಿಗೆ ನಾವು ಚಿರಋಣಿ. ಅವರ ಜೊತೆಗಿದ್ದಂತಹ ಸಂವಿಧಾನ ರಚನಾ ಸಮಿತಿಯ ಸಭೆ ಇದ್ದವರಿಗೆ ನಾವು ಚಿರಋಣಿ. ಇದನ್ನು ಅಂಗೀಕರಿಸಿದ ಅಂದಿನ ನಮ್ಮ ಸಂಸತ್ತಿಗೆ ನಾವು ಸದಾ ಋಣಿ. ಅಂದಿನ ಸಂಸತ್ ಇದನ್ನ ಅಷ್ಟು ಪ್ರೀತಿಯಿಂದ ಒಪ್ಪಿದು ಭಾರತದ ಹಾದಿ ಅಂತ ಹೇಳಿ ಮೊಟ್ಟ ಮೊದಲ ಬಾರಿ ಮನುಸ್ಮೃತಿ ಹಂಚುವವರಿಗೆ, ಅದನ್ನು ಅಧಿಕೃತ ಕಾನೂನು ಅಂತ ಕರೆಯುವವರಿಗೆ, ಅದೇ ಇನ್ನು ಮೇಲೆ ಸಂವಿಧಾನ ಆಗಬೇಕು ಅಂತ ಗುಪ್ತವಾಗಿ ಆಶಿಸುವವರಿಗೆ ಕಣ್ಣಿಕಿಸರಿಯನ್ನು ಎಲ್ಲರೂ ಸೇರಿ ಒಪ್ಪಿದ್ದೀವಿ. ಮನುಧರ್ಮಶಾಸ್ತ್ರ ನಮಗೆ ಗೊತ್ತೇ ಇರಲಿಲ್ವಲ್ಲ, ಯಾಕಂದ್ರೆ ನಮ್ಗೆ ನೋದಂಗಿಲ್ವ. ಅವ್ರು ಕಾನೂನು ಮಾಡ್ತಿದ್ರು, ನಾವು ಅನಿವಾರ್ಯವಾಗಿ ಪಾಲಿಸ್ಬೇಕಾಗ್ತಿತ್ತು. ಇದ್ರ ನಾಲಿಗೆ ಕುಯ್ಯೋರು, ಕಿವಿಗೆ ಕಾದ ಸೀಸ ಕುಯ್ಯೋರು, ಮರ್ಮಾಂಗ ಕತ್ತರಿಸೋರು, ತಲೆ ಬೋಳಿಸೋರು, ಮೂಗು ಮೊಲೆ ಕೊಯ್ಯೋರು, ನಮಗೆ ಗೊತ್ತೇ ಇರಲಿಲ್ಲ. ಸಂವಿಧಾನ ಮಾತ್ರ ಎಲ್ಲರಿಗೂ ಗೊತ್ತಿರಬೇಕು ಅಂತ ನಿಯಮ ಇದೆ, ಕಾನೂನು ಇದೆ. ಅದನ್ನೆಲ್ಲರೂ ಗೌರವಿಸಬೇಕು. ಗೌರವಿಸದೇ ಇರೋದಕ್ಕೆ ಸಾಧ್ಯವಿಲ್ಲ. ಈ ನೆಲದ ಕಾನೂನು ನಾವು ಸಂವಿಧಾನದಿಂದ ರೂಪುಗೊಂಡ ತಲೆಮಾರು, ಸಂವಿಧಾನದಿಂದ ರೂಪುಗೊಂಡ ಈ 70 ವರ್ಷಗಳ ಭಾರತ ಹೇಳ್ತಾ ಇದ್ದೀವಿ. ಕಳೆದ 3000 ವರ್ಷಗಳ ಸಾಧನೆ ಏನಾಗಿತ್ತೋ ಗೊತ್ತಿಲ್ಲ, ಆದರೆ 70 ವರ್ಷದ ಸಾಧನೆಯಲ್ಲಿ ಮಾತ್ರ ಮನುಷ್ಯರು ಉಸಿರಾಟ ತೊಡಗಿದ್ದಾರೆ ಸ್ವಾಭಿಮಾನದಿಂದ. ಮನುಷ್ಯರು ಹಂಗಿಲ್ಲದೆ ಅನ್ನ ತಿಂತಿದ್ದಾರೆ. ಮೊದಲು ಅನ್ನ ಸಿಕ್ತಿತ್ತು, ಆದರೆ ಹಂಗು ದುಡಿದರೂ ಹಂಗಿನ ಅನ್ನ ತಿನ್ನಬೇಕಿತ್ತು. ಸಂವಿಧಾನದ ಓದು ಬಹಳ ಒಳ್ಳೆಯದು ಅಂತ ಯಾಕೆ ಹೇಳ್ತಿದ್ದೀನಿ? ಈ ಸಂವಿಧಾನದ ಬಗ್ಗೆ ಯಾವಾಗಲೂ ಕೂಡ ಅಪಕಲ್ಪನೆಗಳೇ ಜಾಸ್ತಿ. ಇದರ ಬಗ್ಗೆ ಪ್ರಚಾರ ಮಾಡಬಹುದಾದ ನಾವು ಮಾತೇ ಆಗಿಲ್ಲ. ಅಪಪ್ರಚಾರ ಮಾಡೋರು ಮಾತ್ರ ವಿರಮಿಸಲೇ ಇಲ್ಲ. ಎಲ್ಲರೊಳಗೆ ಅಪಕಲ್ಪನೆಗಳನ್ನು ತುಂಬಲಾಯಿತು. ಸಂವಿಧಾನದಲ್ಲಿ ಏನಿಲ್ಲ, ಸಂವಿಧಾನದಲ್ಲಿ ಅವ್ರು ಏನಿದೆ ಅಂತ ಹೇಳ್ತಾರೆ, SC/ST ಅದನ್ನ ಮಾಡಿಟ್ಟಿಲ್ಲ. ಇದೇ ಸಂವಿಧಾನ ಮಹಿಳೆಯರಿಗೆ ಮೊಟ್ಟ ಮೊದಲ ಬಾರಿಗೆ ಮತದಾನದ ಹಕ್ಕನ್ನು ಕೊಡ್ತು. ಅದರಲ್ಲಿ ಬರೀ SC/ST. ಇದೇ ಸಂವಿಧಾನ ಮೊದಲ ಬಾರಿಗೆ ಭಾರತೀಯ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕನ್ನು ಕೊಡ್ತು, ವಿಚ್ಛೇದನದ ಹಕ್ಕನ್ನು ಕೊಡ್ತು, ಮದುವೆ ಇಲ್ಲದೇ ಇರಬಹುದು, ನಿನ್ನ ಮಕ್ಕಳನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತು. ಇದೇ ಸಂವಿಧಾನ 18 ವರ್ಷಕ್ಕೆ ಮೊದಲು ಮದುವೆ ಮಾಡಬಾರದು ಅಂತ ಹೇಳ್ತು. ಇದೇ ಸಂವಿಧಾನ ಭಾರತೀಯ ಸಂಸ್ಕೃತಿ ಇತಿಹಾಸದಲ್ಲಿ ನಿನ್ನ ಆಯ್ಕೆಯಂತೆ ಅಂತರ್ಜಾತೀಯ ವಿವಾಹವಾಗಬಹುದು, ಕಾನೂನಿನ ರಕ್ಷಣೆ ಇದೆ. ನೀವು ಪ್ರಾಪ್ತ ವಯಸ್ಕರಾಗಿದ್ದರೆ ಪೊಲೀಸ್ ಅಧಿಕಾರಿಯೇ ನಿಂತು
ಸೈನ್ ಹಾಕಿಸ್ಲೇಬೇಕು ಆ ಮದುವೆಗೆ, ನೀವು ಯಾವ ಜಾತಿ ಅಂತ ಕೇಳಂಗಿಲ್ಲ, ಸಬ್ ರಿಜಿಸ್ಟರ್ ನಿರಾಕರಿಸಲಿ. ಇದು ಮಹಿಳೆಯರಿಗೆ ಸಿಕ್ಕ ಅಲ್ವಾ? SC ST ಗಳು ಮಾತ್ರ ಮಹಿಳೆಯರಿದ್ದಾರ? ಪ್ರತಿ ಹೆಣ್ಣಿಗೂ ಕೂಡ ಅವಳ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕನ್ನು ಕಾನೂನು ಬದ್ಧಗೊಳಿಸಿದೆ. ಯಾವ ಹೆಣ್ಣಿನ ಮೇಲೆಯೂ ಕೂಡ ಲೈಂಗಿಕ ಶೋಷಣೆ ನಡೆದರೆ ಅದನ್ನು ಪ್ರಶ್ನಿಸಲು, ಕೋರ್ಟ್ಗೆ ಹೋಗಲು ಮತ್ತು ಬೇಕಾದ ಅಧಿಕಾರಿಯಾಗಿರಲಿ ಅವನ ವಿರುದ್ಧದ ದೂರು ದಾಖಲಿಸುವುದಕ್ಕೆ ಅವಕಾಶ ಇದೆ. ಮಂತ್ರಿಗಳೇ ತತ್ರ ಗುಡ್ತಾ ಇದ್ದಾರೆ, ಸಿನಿಮಾ ನಟರಲ್ಲೂ ತತ್ರ ಗುಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗಿರೋದು ಈ ಸಂವಿಧಾನ. ಇವತ್ತು ಪುಂಕಾನುಪುಂಕವಾಗಿ ಇದು ಬರ್ತಿರೋದೆಲ್ಲವೂ ಕೂಡ ಬರೀ ಮಂಜುಗಡ್ಡೆಯ ತುದಿ. ಭಾರತದಲ್ಲಿ ಮಹಿಳೆಯರಿಗೆ ಆದಷ್ಟು ದೌರ್ಜನ್ಯವು, ಅವಮಾನವು, ಶೋಷಣೆಯು ಎಂಗೆಲ್ಸ್ ಪ್ರಕಾರ ಇಡೀ ಮನುಷ್ಯನ ಕುಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಳಗಿಸಲ್ಪಟ್ಟ ಪ್ರಾಣಿಯಂತೆ ಮಹಿಳೆ, ನಾಯಿಗಿಂತ ಮೊದಲು. ಆಗಿನಿಂದ ಈಗಿನವರೆಗೆ ಆಕೆಯನ್ನ ಕಾನೂನು ಹೇಳಿದೆ ಹೊರತು ಭಾರತೀಯ ಸಮಾಜ ಮುಕ್ತವಾಗಿ ಎಲ್ಲಿ ಹೇಳಿದೆ ನೀನು ನನಗೆ ಸಮಾನರುಂತ ಅನಿವಾರ್ಯ ಪ್ರಜ್ಞೆಯಿಂದ ಹೇಳಿದೆ, ಭಾವನೆಯಿಂದ ಎಲ್ಲಿ ಹೇಳಿದೆ, ಹೃದಯಪೂರ್ವಕವಾಗಿ ಎಷ್ಟು ಜನ ಗಂಡಸರು ನಿಜವಾಗ್ಲೂ ನಂಬಿದ್ದಾರೆ ಅವರ ಅಂತರಾಳದಲ್ಲಿ ಮಹಿಳೆಯರು ನಮಗೆ ಸಮ ಎಂದು, ಅವರಿಗೆ ನಾವು ಅವ್ರು ನಮಗಿಂತ ಕಡಿಮೆ ಅಲ್ಲ ಅಂತ ಭಾರತೀಯ ಸಂವಿಧಾನ ಅವರಿಗೆ ಕೊಟ್ಟಿತ್ತು. ನಾಗಮೋಹನ್ ದಾಸ್ ಅವರು ಈಗ ವೇದಿಕೆಯಲ್ಲಿ ಹೇಳ್ತಿದ್ರು, ನಾನು ಯಾವುದೋ ವೇದಿಕೆಯ ಭಾಷೆಯಲ್ಲಿ ಮಾತಾಡ್ತಾ ಜಸ್ಟಿಸ್ ಅವರು ಇದ್ರು, ಬರೀ SC ST ಅಂತೀರ, ಕಾರ್ಮಿಕರಿಗೆ ಎಷ್ಟು ಹಕ್ಕುಗಳನ್ನು ಕೊಟ್ಟಿದೆ ಪ್ರಪಂಚದ ಇತರ ಕಡೆಗಳಿಗಿಂತ ಮೊದಲ ಸಂವಿಧಾನ. ನಾಗಮೋಹನ್ ದಾಸ್ ಅವರಿಗೆ ಗೊತ್ತು ಅಂದೆ, ಅವ್ರು ಈಗ ಹೇಳಿದ್ರು ಪುಸ್ತಕನೂ ಬರೆದಿದ್ದೀನಿ, ಕಾಂಟ್ರಿಬ್ಯೂಷನ್ ಟು ಲೇಬರರ್ಸ್. 8 ಗಂಟೆ ಹಕ್ಕನ್ನು ಮಾಡಿದ್ಯಾರು? ಒಂದು ದುಡಿಮೆಗೆ ಒಂದೇ ವೇತನ ಮಾಡಿದ್ಯಾರು? ವೇತನ ಸಹಿತ ರಜೆ ಕೊಡಬೇಕು ಹೆರಿಗೆಗೆ ಅಂತ ಮಾಡಿದ್ಯಾರು? ಬಾಲಕಾರ್ಮಿಕರನ್ನ ನೇಮಿಸಬಾರದು ಅಂತ ಮಾಡಿದ್ಯಾರು? ಅಪಾಯಕಾರಿ ದುಡಿಮೆಗೆ ದೂಡಬಾರದು ಅಂತ ಮಾಡಿದ ಕಾನೂನು ಯಾರು? ಕಾರ್ಮಿಕರನ್ನ ವಜಾ ಮಾಡುವಂತಿಲ್ಲ, ಕೆಲಸದಿಂದ ತೆಗೆಯುವಂತಿಲ್ಲ ಅಂತ ಮಾಡಿದ್ಯಾರು? ಇದೇ ಸಂವಿಧಾನ. ಪತ್ರಕರ್ತರಿಗೆ ಇಷ್ಟು ಮಾನ್ಯತೆಯು, ಪುಸ್ತಕ ಬರೆಯೋರಿಗೆ ಇಷ್ಟು ಮಾನ್ಯತೆಯನ್ನು ತಂದುಕೊಟ್ಟಿದೆ ಇದೇ ಸಂವಿಧಾನ. ಇದ್ರೆ ಬೇಟೆ ಯಾರು ಕೊಡುತ್ತಿದ್ರು? ಈಗ ಯಾವುದೇ ಪತ್ರಕರ್ತನಿಗೆ ಜೀವ ಬೆದರಿಕೆ ಬಂದ್ರೆ ಪೊಲೀಸರು ಬಂದು ನಿಮ್ಮ ಮನೆ ಹತ್ರ ಕಾವಲಿರ್ತಾರೆ. ಸಂವಿಧಾನ ಕೊಟ್ಟರು ಹಕ್ಕು, ನೀವು VIP ಆಗಿರ್ಬೇಕಂತಿಲ್ಲ. ನಿಮ್ಮ ಪ್ರೊಫೆಷನ್ಗೋಸ್ಕರವಾಗಿ ಯಾರಾದರೂ ಥ್ರೆಟ್ ಮಾಡಿರೋ ಲೇಖಕನಿಗೆ ಖಾಸಗಿ ಕಾರಣಕ್ಕಲ್ಲದೆ, ನಿಮ್ಮ ಆಸ್ತಿ ಜಗಳಕ್ಕಲ್ಲದೆ, ಸಂವಿಧಾನ ಹೇಳಿದೆ ಎಲ್ಲರ ಜೀವ ರಕ್ಷಣೆ ಮಾಡೋ ಸರ್ಕಾರದ ಬಳಿ, ಅದಕ್ಕೆ ನೀವು ಪೇ ಮಾಡಬೇಕಾಗಿಲ್ಲ. ಆದಿವಾಸಿಗಳಿಗೆ ಹಕ್ಕು ಕೊಟ್ಟಿದ್ದೆ ಅವರು, ಅರಣ್ಯದಲ್ಲಿ ವಾಸಿಸಬಹುದು, ಅರಣ್ಯದ ಭೂಮಿಯನ್ನು ಹೊಂದಬಹುದು, ಅರಣ್ಯದಲ್ಲಿ ಉಳುಮೆ ಮಾಡಬಹುದು, ನಿಮಗೆ ಬೇಕಾದ ಸಂಸ್ಕೃತಿಯನ್ನು ಆಚರಿಸಬಹುದು. ಭಾರತದಲ್ಲಿ ನಾಯಿ ತಿನ್ನೋದ್ರಿಂದ ಹಿಡಿದು ಮಂಗನ್ ತಿನ್ನುವರು 1,000 ಆದಿವಾಸಿ ಜಾತಿಗಳಿಲ್ಲ, ಎಲ್ಲರಿಗೂ ಮಾನ್ಯತೆ ಮಾಡಿದೆ. ಯಾಕಂದ್ರೆ ಬಲವಂತವಾಗಿ ನಮ್ಮ ಆಹಾರ ಪದ್ಧತಿಯನ್ನು ಯಾರ ಮೇಲೂ ಹೇರುವುದಿಲ್ಲ. ಈಶಾನ್ಯ ಭಾರತದ ಬಹುಪಾಲು ಬುಡಕಟ್ಟುಗಳು ನಾಯಿ ತಿಂತವ, ಕುರಿ ತಿಂದೆ. ತಪ್ಪು ಅಂದ್ರೆ ನಿನಗೆ ತಪ್ಪದು, ನೀನು ತಿಂದಿಲ್ಲ, ನಿನ್ನ ಕುರಿ ಅಲ್ಲಿ ಇರಲಿಲ್ಲ, ಅಥವಾ ಇದ್ರೂ ಕೂಡ ನೀನು ಕುರಿನೇ ತಿನ್ಬೇಕು ಅಂತ ಏನಿದೆ? ನಾವು ದೊಣ್ಣೆ ನಾಯಕರೇ, ಯಾರು ಏನ್ ತಿನ್ಬೇಕು ಅಂತ ಹೇಳೋದಕ್ಕೆ ಯಾರು ನಮ್ಗೆ ಅಧಿಕಾರ ಕೊಟ್ಟವರು? ಸಮಾಜದಲ್ಲಿ ನನ್ನಂತೆ ಒಂದು ಪಂಗಡ 10 ಇರಲಿ, 500 ಇರಲಿ, 5 ಲಕ್ಷ ಇರಲಿ, ನಿಸರ್ಗ ಸಹಜವಾಗಿ ಹುಟ್ಟಿದವರು, ಸೃಷ್ಟಿಯಾದವರು. ಸಂಖ್ಯಾಬಲ ಅಲ್ಲ ಪ್ರಜಾಪ್ರಭುತ್ವ ಹೇಳೋದು, ಒಂದು ಗುಂಪಿದೆ ಅಂದಮೇಲೆ ಅದಕ್ಕೆ ಬೇಕಿರುವ ಸಂಸ್ಕೃತಿ, ಆಹಾರ ಪದ್ಧತಿ, ಉಡುಪು. ಆದಿವಾಸಿಗಳು ಬೆತ್ತಲೆ ಇರೋರು ಈಗಲೂ ಇದ್ದಾರೆ ಭಾರತದಲ್ಲಿ, ಪೂರ್ತಿ ಡ್ರೆಸ್ಸೇ ಇದ್ದರು, ಬರೀ ಲಂಗೋಟಿ ಹಾಕೋರು, ಬರೀ ಎದೆಗೂ ಮತ್ತು ಸೊಂಟಕ್ಕೆ ಬಟ್ಟೆ ಸುತ್ತೋರು. ಹಾಗೇನೆ ನಾವು ಮೈ ತುಂಬ ಬಿಟ್ಟಾರೆ. ಯಾವುದನ್ನೂ ನಾವು ನಮ್ಮ ಮಾನದಂಡಗಳಿಂದ ಅಳಿಯುವಂತಿಲ್ಲ ಒತ್ತಾಯ, ಅದು ಸಂವಿಧಾನ ಹೇಳಿದೆ. ಅವರಿಗೆ ಬೇಕಾಗಿರುವಂತಹ ಆರೋಗ್ಯ ಮತ್ತು ಇತರ ಸೇವೆಗಳನ್ನು ಕೊಡಬೇಕು ಅಂತ ಇದೇ ಸಂವಿಧಾನ ಹೇಳಿರೋದು. ಎಲ್ಲ ಮಕ್ಕಳಿಗೆ ವಿದ್ಯೆಯ ಹಕ್ಕನ್ನು ಕೊಡಬೇಕು, ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಜಾರಿ ಮಾಡದೆ ಹೋಗಿದ್ದು ಬೇರೆ ವಿಷಯ.
ಎಸ್ಸಿ ಎಸ್ಟಿ ಮಕ್ಕಳಿಗೆ ಮಾತ್ರ ಅಲ್ಲ, ಭಾರತದ ಪ್ರತಿ ಮಗುವಿಗೂ ಲಿಂಗ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ, ಪಂಗಡ ಭೇದವಿಲ್ಲದೆ ಕನಿಷ್ಠ 14 ವರ್ಷದವರೆಗೆ ಅಂಬೇಡ್ಕರ್ ಈಗ ಅದನ್ನು ಬರೆದಿದ್ದಿದ್ರೆ ಕನಿಷ್ಠ 18 ಅಂತ ಬರೀತಿದ್ರೆ, ಯಾಕಂದ್ರೆ ಇವತ್ತು 14 ವರ್ಷದವರೆಗಿನ ಶಿಕ್ಷಣ ಏನಕ್ಕೂ ಬರಲು, ಸಂವಿಧಾನ ಬದಲಾಯಿಸಲು ಬೇಕಾದ ಅದನ್ನು ಬರೀಲಿ, 18ರವರೆಗೆ ಶಿಕ್ಷಣ ಕೊಡ್ತೀವಿ ಉಚಿತವಾಗಿ ಅಂತ. ಇದೇ ಸಂವಿಧಾನದಲ್ಲಿ ಹೇಳಿದೆ, ನಿರುದ್ಯೋಗಿಗಳು ಇರಬಾರ್ದು, ಎಲ್ಲರಿಗೂ ಉದ್ಯೋಗವನ್ನು ಕೊಡಬೇಕು ಮತ್ತು ಅವರಿಗೆ ಬೇಕಾದ ಉದ್ಯೋಗವನ್ನು ಆರಿಸ್ಕೊಳ್ಳಿ. ಅರ್ಹತೆ ಅದು ಹುಡುಕು, ಚಪ್ಪಲಿ ಹೊಲಿಯಲು ಚಪ್ಪಲಿನೇ ಹೊಲಿಯಬೇಕು ಅಂತ ಹೇಳುವ ಶಾಸ್ತ್ರ ಅಲ್ಲ ಇದು. ಮಣ್ಣು ಹೊರನ್ನು ಮಣ್ಣು ಹೊರತಿರಬೇಕು, ಹೊಲ ಉಳನ್ನು ಹೊಲ ಉಳ್ತಾ ಇರಬೇಕು, ಪಾತ್ರೆ ತಿಕ್ಕೊಂಡು ಪಾತ್ರೆ ತಿಕ್ತಾ ಇರಬೇಕು ಅಂತ ಹೇಳೋ ಸಂವಿಧಾನ. ನಿನ್ನ ಪ್ರತಿಭೆ ಸಾಮರ್ಥ್ಯದಲ್ಲಿ ನೀನು ಬೇಕಾದದನ್ನು ತಲುಪಬಹುದು. ಇವತ್ತು ರಾಷ್ಟ್ರಪತಿ ಆಗಿರೋರು ಈ ಸಂವಿಧಾನದ ಕಾರಣಕ್ಕಾದವರೇ. ಅಬ್ದುಲ್ ಕಲಾಂ ಆಗಿದ್ದು ಸಂವಿಧಾನದ ಕಾರಣಕ್ಕಾಗಿ. ನಮ್ಮ ಮಾನ್ಯ ಮೋದಿಯವರು, ನಮ್ಮ ಹೊಸ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕಣ್ಮರೆಯಾಗಿದ್ದರು, ನಮಗೆ ಬಹಳ ದುಃಖ ಆಗಿತ್ತು. ಈಗ ಆ ಜಾಗವನ್ನು ತುಂಬೋದಕ್ಕೆ, ಭಾರತವನ್ನು ಉಕ್ಕಾಗಿ ರೂಪಿಸೋದಕ್ಕೆ ಬಂದಿದ್ದಾರೆ, ಛಾಯವಾಲ ಆಗಿತ್ತು ಅಂತ ಅವರೇ ಹೇಳ್ತೀವಿ. ಬ್ಲ್ಯಾಕ್ ಮನಿ ಇರೋದ್ರಿಂದ, ರಾಜವಂಶದಲ್ಲಿ ಹುಟ್ಟಿದ್ರಿಂದ ಅಲ್ಲ ಪ್ರಧಾನಿ ಆಗೋದು. ಭಾರತದ ಸಂವಿಧಾನ ಪ್ರತಿ ನಾಗರಿಕನಿಗೂ ಅಷ್ಟೇ ಅವಕಾಶ ಕಲ್ಪಿಸಿದೆ, ನಿನ್ನ ನಾಯಕತ್ವ ನಿನ್ನ ಜನಬೆಂಬಲ. ರಾಜರ ಮನತನದಲ್ಲಿ ಹುಟ್ಟಿರಬೇಕು, ಮಂತ್ರಿಗಳ ಮನತನದಲ್ಲಿ ಹುಟ್ಟಿರಬೇಕು ಅಂತ ಇಲ್ಲ. ಎಷ್ಟು 1000 ಜನ ಹಂಗೆ ಅಧಿಕಾರದ ಹುದ್ದೆಗಳನ್ನು ಕಂಡಿದ್ದಾರೆ, ಪದವಿಗಳನ್ನು ಕಂಡಿದ್ದಾರೆ, ಸಾಮಾಜಿಕವಾಗಿ ಉನ್ನತ ಸ್ಥಳಕ್ಕೆ ಹೋಗಿದ್ದಾರೆ, ಈ ಸಂವಿಧಾನದಿಂದ ಅಲ್ವಾ? ಬರೀ ಎಸ್ಸಿ ಎಸ್ಟಿ ಮಾತ್ರ ಉದ್ಯೋಗ ತಗೊಂಡಿದ್ದಾರ? ಎಷ್ಟು ಶೇಕಡ ತಗೊಂಡಿದ್ದಾರೆ? ಈಗಲೂ ಕೂಡ ಭಾರತದ IAS ಮತ್ತು IPSಗಳಲ್ಲಿ ಎಸ್ಸಿ ಎಸ್ಟಿ ಪರ್ಸೆಂಟೇಜ್ ಕಂಪ್ಲೀಟ್ ಭರ್ತಿಯಾಗಿದೆಯೇ ಇರುವ ಅಧಿಕಾರಿಗಳನ್ನ ಕೇಳ್ರಿ. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉನ್ನತ ನ್ಯಾಯಮೂರ್ತಿಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಜನ ದಲಿತರು, ಇಲ್ಲಿಯವರೆಗೆ ಮುಖ್ಯ ನ್ಯಾಯಮೂರ್ತಿನೂ ಅದೇನು ಆಗ್ತಾರ ಏನಾಗಿದ್ದಾರೆ ಕೇಳ್ರಿ. ನಾವು ಕಾನ್ಸ್ಟೇಬಲ್ಗಳಾಗಿದ್ದೀವಿ, ಡ್ರೈವರ್ಗಳಾಗಿದ್ದೀವಿ, ಕಂಡಕ್ಟರ್ಗಳಾಗಿದ್ದೀವಿ, ಸೆಕ್ಯೂರಿಟಿ ಮೆನ್ಗಳಾಗಿದ್ದೀವಿ, ಅಡಿಗೆ ಭಟ್ರಾಗಿದ್ದೀವಿ, ಆಫೀಸ್ ಬಾಯ್ಗಳಾಗಿದ್ದೀವಿ, P1ಗಳು, D ಗ್ರೂಪ್ ನೌಕರರಾಗಿದ್ದೀವಿ. ಆದರೂ ಇಡೀ ಭಾರತದ ಅಧಿಕಾರ ನಮ್ಮ ಕೈಗೆ ಹೋಗಿದೆ ಅನ್ನೋ ಥರ ಹೇಳ್ತಾರೆ. ಮೀಸಲಾತಿಯಿಂದ ಅಧಿಕಾರ ನಮ್ಮ ಕೈಗೆ ಬರೋದಾಗಿದ್ದಿದ್ರೆ ಪೂರ್ತಿ ಭಾರತದ ಹಣೆ ಬರಹ 100 ಪಟ್ಟು ಬದಲಾಗುತ್ತೆ. ಇದಕ್ಕಿಂತ ಉಜ್ವಲವಾಗಿರ್ತಿತ್ತು. ನಿಜವಾದ ಅರ್ಥದಲ್ಲಿ ಸಾಮಾಜಿಕ ನ್ಯಾಯವನ್ನು ಅಳವಡಿಸಿದ್ರೆ, ಮಹಿಳೆಯರನ್ನ, ದಲಿತರನ್ನ, ಆದಿವಾಸಿಗಳನ್ನ, ಅಲ್ಪಸಂಖ್ಯಾತರನ್ನ ಯಾರಿಗೆ ಹಕ್ಕು ಕೊಟ್ಟಿಲ್ಲ? ಪ್ರತಿ ಧರ್ಮದ ಧಾರ್ಮಿಕ ಅಲ್ಪಸಂಖ್ಯಾತರ ರಕ್ಷಣೆ ಸರ್ಕಾರದ ಕರ್ತವ್ಯ. ಅವರು ಚರ್ಚೆ ಗಂಟೆ ಮುಳುಗಿಸುವುದು, ಇವರು ಮಸೀದಿನಲ್ಲಿ ಅಲ್ಲಕ್ಕೆ ಹೋಗುವುದು ತಪ್ಪೇನು? ಧರ್ಮ ತಾನೇ ಧರ್ಮವನ್ನು ಹುಡುಕ್ತಾ ಇರೋ ಎಲ್ಲ ಮಾರ್ಗಗಳು ಕೂಡ ಮಾನ್ಯವೇ. ಭಾರತದಲ್ಲಿ ಪೂಜೆಯೇ ಮಾಡದಿರೋದ್ರಿಂದ ಹಿಡಿದು ಬಗೆ ಬಗೆಯಲ್ಲಿ ಪೂಜೆ ಮಾಡೋದಲ್ಲ ಇದೆ. ಭಾರತದಲ್ಲಿ ದೇವರೇ ಇಲ್ಲ ಅಂತ ಹೇಳಿದ ಮಹಾನುಭಾವ ಸಂತರಿದ್ದಾರೆ, ವಿಚಾರವಾದಿಗಳಲ್ಲ. ಅಲ್ಲಮ ಪ್ರಭುಗೆ ದೇವರ ಬಗ್ಗೆ ಯಾವತ್ತೂ ತೀರ್ಮಾನ ಆಗಿಲ್ಲ. ಗುಹೇಶ್ವರ ಅಂದು ಇಲ್ಲ, ಇಂದು ಇಲ್ಲ. ಗೌರಿದೇವಿ ಒಲೆಯ ಕಳಿಸಿದಳು, ಗಂಗೆದೇವಿ ಮುಂದೆ ಆದರು, ವಾಯುದೇವ ವಿಮಾನವ ಹೊತ್ತ, ಸೂರ್ಯದೇವ ತಲೆಗೊಳ್ಳಿಯ ಹಿಡಿದ, ಚಂದ್ರ ಅದೆಂಥದ ನೀರು ಹಿಡಿದ, ಅಲ್ಲಿಂದೀಚೆಗೆ ಗುಹೇಶ್ವರ ಸತ್ತನೆಂದು ಸುದ್ದಿ. ಮಹಾನುಭಾವ ಸಂತ, ಅತ್ಯಂತ ಗೌರವಾನ್ವಿತವಾಗಿರುವ ವಚನ ಚಳುವಳಿ ಅಂತ, ಶೂನ್ಯ ಸಿಂಹಾಸನಾದೀಶ್ವರ ಅಂತ ಅಷ್ಟು ಜನ ಅನುಭಾವಿಗಳು ನೇಮಿಸಿದ್ರು ಅಂದ್ರೆ ಹುಡುಗಾಟ ಅಂತನ? ಅಷ್ಟು ದೊಡ್ಡ ತತ್ವಾದರ್ಶ ಪರಂಪರೆ, ಆತನ ನೀನೇ ನಮ್ಮ ಅಧ್ಯಕ್ಷ ಅಂದ್ರು, ಏನ್ ತಪ್ಪು? ಹಂಗೆ ಶಿವನಿಗೋಸ್ಕರ ನನ್ನ ಪ್ರಾಣ ಹೋಗ್ಲಿ ಅನ್ನೋರು ಶರಣರಲ್ಲಿ ಇತ್ತು. ಶಿವನಿಗೆ ಕಣ್ಣು ಕಿತ್ಕೊಟ್ಟ ಕಣ್ಣಪ್ಪನೂ ಇದ್ದ. ಈ
ಇಷ್ಟೊಂದು ಪಂಥಗಳ ಇಷ್ಟು ಸುಂದರವಾದ ವೈವಿಧ್ಯಮಯ ದೇಶವನ್ನು ಯಾಕೆ ಚೆಚ್ಚಿ ಪುಡಿ ಮಾಡಿ ನೀವು ಒಂದು ಅರಕಕ್ಕೆ ಹಾಕಬೇಕು ಅಂತ ಬಯಸ್ತಾ ಇದ್ದೀರಾ? ಆ ನರಕವನ್ನು ನಮಗೆ ಯಾಕೆ ಸೃಷ್ಟಿ ಮಾಡಬೇಕು ಅಂತಿದ್ದೀರಾ? ನಮ್ಮ ಪಾಡಿಗೆ ಬದುಕೋದಕ್ಕೆ ಬಿಡಿ. ಭಾರತದ ಮುಕ್ಕಾಲು ಭಾಗ ಜನತೆ ಇವರು ಹಗರಣದಲ್ಲಿ ತಲೆ ಹಾಕಿಲ್ಲ. ಇವರು ಸಾವಿರಾರು ಕೋಟಿ ಆಸ್ತಿಗಳು ಎಲ್ಲೆಲ್ಲಿಂದ ಬಂತು ಅಂತ ಒಂದು ಸ್ವಲ್ಪ ಅಪಚಗಳ ಆಗಲಿಲ್ಲ. ದಂಗೆ ಹೇಳಿಲ್ಲ ಒಂದ್ಸಲವೂ ಕೂಡ. ಇದಕ್ಕಿದಂಗೆ ಸರ್ಕಾರ ಬಹುಮತ ಬಂದಿರುತ್ತೆ, ರಾತ್ರಿ ರಾತ್ರಿ ಬದಲಾಗುತ್ತೆ. ನೀನ್ಯಾಕೆ ರಾತ್ರೋ ರಾತ್ರಿ ಆ ಪಕ್ಷಕ್ಕೆ ಹೋದೆ, 100 ಕೋಟಿ ಇಸ್ಕೊಂಡಿಲ್ಲ ಅಂತ ಯಾರನ್ನು ಕೊಳ್ಪಟ್ಟಿ ಹಿಡ್ಕೊಂಡ ಜನಸಮಾಧಿ ಇವತ್ತಿಗೂ ಕೇಳಿ. ಅದರ ಅರ್ಥ ಏನು? ನಮ್ಮ ಪಾಡಿನ ಊರಮ್ಮನ್ನು ಮಾರಮ್ಮನ್ನು ಧರ್ಮಸ್ಥಳದ ಮಂಜುನಾಥನ್ನು ರಾಘವೇಂದ್ರ ಸ್ವಾಮಿನ ನಂಬಿ ಆವಾಗ ಆವಾಗ ಊರು ಜಾತ್ರೆ ಮಾಡಿ ಎಂದೋ ಒಂದು ದಿವಸ ಕೈಗೆ ಹಣ ಇದ್ರೆ ಒಂದು ಕುರಿ ತಿಂದು ಇನ್ನು ಉಳಿದಾಗೆಲ್ಲ ಯಾವಾಗ ಸೊಪ್ಸಾರ ಉಪ್ಸಾರೆ ತಿಂದು ನಮ್ಮ ಪಾಡಿಗೆ ನಾವು ಬದುಕಿದ್ರೆ. ನಾನು ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ, ಈ ಭಾರತವನ್ನು ರೂಪಿಸಿದ್ದು ನಮ್ಮ ಪೂರ್ವಿಕರ ಶ್ರಮ ಮತ್ತು ತ್ಯಾಗದಿಂದ, ಮನುಸ್ಮೃತಿ ಬರೋದರಿಂದ ಅಲ್ಲ. ನಾನು ನಿಮಗೆ ಮೊದಲೇ ಹೇಳ್ತಿದ್ದೀನಲ್ಲ, ನಾನು ದನಕಾಯ ಜಾತಿಯವನು. ಗೋವುಗಳನ್ನು ಸಾಕಿದ್ದು, ಗಂಜಲ ಬಳಿದಿದ್ದು, ಸಗಣಿ ಎತ್ತಿದ್ದು ನಾವು. ಇವತ್ತದರ ಪಾದಕ್ಕೆ ಕುಂಕುಮ ಇಟ್ಬಿಟ್ಟು ಹೂವು ಇಕ್ಕರಲ್ಲ. ಗೋಭಕ್ತಿಯನ್ನು ನಮಗೆ ಕಲಿಸ್ಬೇಕಾದಿಲ್ಲ. ಒಂದು ಏಟು ಹೊಡೆದ್ರೆ ರೈತರ ಮಕ್ಕಳಿಗೆ, ಕೇಳಿದ್ರೆ ರೈತರಾಗಿರೋರಿಗೆ, ಸುಮ್ ಸುಮ್ಮನೆ ನೀವು ಹೋರಿಗಳಿಗೆ ಎತ್ತುಗಳಿಗೆ ದನಕ್ಕೆ ಒಂದು ಏಟು ಹೊಡೆದ್ರೆ ತಂದೆ ತಾಯಿ ಬೈತಾರೆ, ಏ ಯಾಕೋ ಹೊಡಿತೀಯ ಅದನ್ನ ಹಂಗಂತ ಹೇಳಿದ್ರೆ ನೇಗಿಲು ಕಟ್ಟಬಾರ್ದ, ಗಾಡಿ ಕಟ್ಟಬಾರ್ದ? ನಮ್ಮ ಜನಕ್ಕೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಬದುಕು ಗೊತ್ತಿದ್ರು. ಅವರಿಗೆ ಶಾಸ್ತ್ರಕ್ಕಿಂತ ಬದುಕು ಇಂಪಾರ್ಟೆಂಟು. ನೋಡ್ರಿ, ಎಲ್ಲರೂ ಆಯುಧ ಪೂಜೆ ದಿವಸನ ರೆಡಿ ಮಾಡಿರ್ತಾರೆ ಊದು ಗೊತ್ತಿನ. ನಮ್ಮ ಕನಕಪುರ ರಾಮನಗರದಲ್ಲಿ ಅವರವ್ರಿಗೆ ಅನುಕೂಲ ಆದ ದಿವಸ ಆಯುಧ ಪೂಜೆ. ಯುಗಾದಿ ಒಂದನ್ನು ಬಿಟ್ಟು ದೀಪಾವಳಿ, ಸಂಕ್ರಾಂತಿ, ಆಯುಧ ಪೂಜೆ, ಮಾರಮ್ಮ, ಊರಮ್ಮ ಎಲ್ಲ ಅವ್ರಿಗೆ ತಿಳಿದಂಗೆ ಮಾಡ್ತಾರೆ, ಅವ್ರಿಗೆ ಅನುಕೂಲ. ಶಿವರಾತ್ರಿ ದಿನವೇ ಮಾಂಸ ಕೊಯ್ದು ಊಟ ಮಾಡಬೇಕು ಅನ್ನೋ ಊರು ಈಗಲೂ ಅಲ್ಲಿದೆ, ಬಾಣಗಳಿಗೆ ಚನ್ನಪಟ್ಟಣದ ಹತ್ರ. ಯಾವ ಪುರಾತನ ಆಚರಣೆಯನ್ನು ಅವ್ರು ಪ್ರತಿನಿಧಿಸ್ತಿರಬಹುದು? ಇಡೀ ಊರವ್ರು ಆಚರಿಸ್ತಾರೆ, ಇದು ಸುಮ್ಮನೆ ಮಾಂಸದ ಮೋಜಿಗೆ ಬಂದಿತ್ತಲ್ಲ. ಆದ್ರಿಂದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಆದಿವಾಸಿಗಳಿಗೆ, ಕಡೆಗೆ ಅಲೆಮಾರಿಗಳಿಗೆ, ಅಲೆಮಾರಿಗಳಿಗೂ ಹಕ್ಕುಗಳನ್ನು ಕೊಡ್ತಾ ಇರಿಸೋದಿಲ್ಲ. ಆದರೆ ಕೆಲವರಿಗೆ ಮಾತ್ರ ಹಕ್ಕನ್ನು ಕೊಟ್ಟಿದ್ರು, ಅದು ಇತರರನ್ನು ಶೋಷಿಸಬೇಕು ಅಂತ ಆಸೆ ಇಟ್ಟು. ಭಾರತೀಯ ಸಂವಿಧಾನದಲ್ಲಿ ಶೋಷಕರಿಗೆ ಹಕ್ಕುಗಳಿಲ್ಲ, ಜೀತಕ್ಕಿಟ್ಕೊಳ್ಳೋರಿಗೆ ಹಕ್ಕಿಲ್ಲ, ಬಿಟ್ಟಿ ಚಾಕರಿ ಮಾಡಿಸ್ಕೊಳ್ಳೋರಿಗೆ ಹಕ್ಕಿಲ್ಲ, ದುಡಿಮೆ ಮಾಡುವ ಕೂಲಿ ಮಾಡುವ ಮನುಷ್ಯನಿಗೆ ಹೊಡೆಯುವಂತ ಹಕ್ಕಿಲ್ಲ. ನ್ಯಾಯದ ತೀರ್ಪಿಲ್ಲದೆ ನಿನ್ನಷ್ಟಿನ ಒಬ್ಬನ ಶಿಕ್ಷೆಯನ್ನ ತಪ್ಪನ್ನ ತೀರ್ಮಾನಿಸಿ ಅವನಿಗೆ ಶಿಕ್ಷಿಸುವಂತಿಲ್ಲ. ಇದೆಲ್ಲ ಪಾಪ ಅವರಿಗೆ ಅಸಹನೆ ಆಗುತ್ತೆ. ಏ ಒಂದು ಕಾಲದಲ್ಲಿ ಇವರೇ ಧರ್ಮದ ಮುಖಂಡರು, ನ್ಯಾಯದ ಮುಖಂಡರು, ಆಡಳಿತದ ಮುಖಂಡರು, ಸಂಪತ್ತಿನ ಮುಖಂಡರು, ಸಮಾಜದ ಮುಖಂಡರು, ಸಂಸ್ಕೃತಿಯ ಏಕಸ್ವಾಮ್ಯರು. ಇವತ್ತು ಪಾಪ ಇಷ್ಟೊಂದು ಜನ ಮಾಲೀಕರು ಹುಟ್ಟುಬಿಟ್ರು, ಇಷ್ಟು ಲಕ್ಷ ಕೋಟಿ ಜನ ಮಾಲೀಕರನ್ನು ಹುಟ್ಟಿಸಿದ್ದು ಇವೆಲ್ಲ ಅಂಶಗಳಿಗೆ ಭಾರತದ ಸಂವಿಧಾನ. ನಮ್ಮ ಪೂರ್ವಿಕರು ದುಡಿದು ಅವರ ಶ್ರಮ ಮತ್ತು ತ್ಯಾಗದಿಂದ ಭಾರತೀಯ ಚರಿತ್ರೆಯನ್ನು ಕಟ್ಟಿದರು. ಕೋಟೆಗಳನ್ನು ಕಟ್ಟಿದ್ರು, ಕೊತ್ತಲಗಳನ್ನು, ದೇವಸ್ಥಾನಗಳನ್ನು ಕಟ್ಟಿದ್ರು, ನದಿ ಕುಂಟೆಗಳನ್ನು ಹೊಲಗಳಿಗೆ ಹಾಯಿಸಿದ್ರು, ಕಾಡನ್ನು ಕಡಿದು ಭೂಮಿಯನ್ನು ಉಳುಮೆ ಮಾಡಿ ಹುಡುಕಿ ಹುಡುಕಿ ಯಾವನ್ನ ತಿಂದ್ರೆ ಚೆನ್ನಾಗಿರುತ್ತೆ ಅದರ ಸುಗಂಧ ಯಾವುದು, ಸಣ್ಣಕ್ಕೆ ಯಾವುದು, ದೊಡ್ಡಕ್ಕೆ ಯಾವುದು ಅಂತ ಹುಡುಕಿದ್ರು. ನಮ್ಮ ರೈತಾಪಿ ಜನ ರೆಡಿ ಇರಲಿಲ್ಲ ಅದು ಸೂಪರ್ ಮಾರ್ಕೆಟಲ್ಲಿ, ಬಾಸುಮತಿ ತಿನ್ನಪ್ಪ ನೀನು ಅಂತ ಹುಡುಕಿದ್ದು, ಶ್ರಮ ಹಾಕಿ ಹುಡುಕಿದ್ದು ಬೆಳೆಸಿದ್ದು. ಇಂಥ ಭಾರತ ಈ 3000 ವರ್ಷಗಳಲ್ಲಿ ಮೊದಲ ಬಾರಿಗೆ ನಮಗೇನೆಲ್ಲ ಕೊಡ್ತು ನಮ್ಮ ಪೂರ್ವಿಕರ ಮಕ್ಕಳಿಗೆ, ಅದು ಈ ಸಂವಿಧಾನ. ಇದನ್ನು ಉಳಿಸಿಕೊಳ್ಳುವುದು, ಇದಕ್ಕೋಸ್ಕರವಾಗಿ ಹೋರಾಡೋದು ಭಾರತದ ಉಳಿವು, ನಮ್ಮ ನಿಮ್ಮ ಉಳಿವು, ಭಾರತದ ನೆಮ್ಮದಿಯ ಉಳಿವು ಮತ್ತು ಈ ಭಾರತದ ಸೌಂದರ್ಯ, ಇದರ ಪರಂಪರೆ, ಇದರ ಇತಿಹಾಸ, ಇದೆಲ್ಲದಕ್ಕೆ ನಾವು ಕೊಡಬೇಕಾಗಿರುವಂತಹ ಒಂದೇ ಒಂದು ಗೌರವ ಬೆಲೆ ನಾವು ಸಂವಿಧಾನವನ್ನು ಕಾಪಾಡಿ.
ಈ ಸಂವಿಧಾನದಲ್ಲಿ ಬೇಕಾದ ಬದಲಾವಣೆಗಳು ತಿದ್ದುಪಡಿಗಳು ಮಾಡುವ, ಇದರ ಆಶಯಗಳನ್ನು ನೀವು ತಿದ್ದುಪಡಿ ಮಾಡುವಂತಿಲ್ಲ. ದೃಷ್ಟಿ ಸ್ವಲ್ಪ ಬರೆದಿದ್ದಾರೆ ಇದರೊಳಗೆ ಸ್ಪಷ್ಟವಾಗಿ. ಸಂವಿಧಾನಕ್ಕೆ ಒಂದು ಆಶಯ ಇದೆ, ಒಂದು ಧ್ಯೇಯ ಇದೆ, ಅದನ್ನು ಮಾತ್ರ ನೀವು ಮುಟ್ಟಿ. ಸ್ವಾತಂತ್ರ್ಯ ಎಲ್ಲರಿಗೂ, ಸಮಾನತೆ ಎಲ್ಲರದ್ದು, ಅದರಿಂದಾಗಿ ಸಹೋದರತೆ ಎಲ್ಲರದ್ದು. ಇದಕ್ಕೆ ನಾವು ಅನುಸರಿಸಬೇಕಾಗಿರುವ ಮಾರ್ಗ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಅಥವಾ ಸಾಮಾಜಿಕ ನ್ಯಾಯ ಅಷ್ಟೇ. ಇದು ಯಾರನ್ನು ವಂಚಿಸೋದಕ್ಕೋಸ್ಕರ ಎಲ್ಲರ ಹಕ್ಕುಗಳನ್ನು ಮಾನ್ಯ ಮಾಡಿ, ಆಸ್ತಿವಂತರಿಗೂ ಹಕ್ಕುಗಳನ್ನು ಕೊಟ್ಟಿದೆಯಲ್ಲ. ಯಾರೋ ಅವ್ರ ಆಸ್ತಿನ ಕದಿಯಂಗಿಲ್ವಲ್ಲ, ಅವ್ರ ಆಸ್ತಿನ ಯಾರು ಕದಿಯಂಗಿಲ್ಲ, ಡ್ರೆಸ್ ಪಾಸ್ ಮಾಡಂಗಿಲ್ಲ. ನೀವು ಅವ್ರು ಬೇಲಿ ಹಾಕ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ರೆ ಇದು ನಂಜಾಗ ಅಂತ, ಎಷ್ಟು ಎಕರೆಗಾದ್ರೂ ಹಾಕಿರಲಿಲ್ಲ, 500 ಎಕರೆಗೆ 1000 ಎಕರೆ ಕೋರ್ಟಿಂದ ಒಂದು ಆದೇಶ ಇದ್ರೆ ಒಳಗೆ ಕಾಲಿಟ್ಟೆ ಅಂತ, ಹಂಗು ಕಾಲಿಡ್ತೀನಿ ಅಂತ ನೀವು ಮುಚ್ಚಿಕೊಂಡು ಇಂಜೆಕ್ಷನ್ ಆರ್ಡರ್ ಅಂತ ತರ್ತಾರೆ. ರಕ್ಷಣೆ ಕೊಟ್ಟಿಲ್ವ ಇವ್ರು ಪ್ರಾಪರ್ಟೀಸ್, ಇವ್ರು ಆಸ್ತಿ ಪಾಸ್ತಿ. ಯಾರ ಕಾರ್ ಆದ್ರೂ ಅದು ನೋಡ್ಬಿಟ್ರೆ ನಿಮ್ಗೆ ಸಿಟ್ಟು ಬಂತು ಅಂತ ಕಲ್ಲು ಹೊಡೆದಿರ್ತಾರೆ ಪೊಲೀಸರು, ತಕ್ಷಣ ಅರೆಸ್ಟ್ ಮಾಡುವಾಗ ಇದರಲ್ಲಿ ಸಿಕ್ಕಿರೋ ಹಕ್ಕಲ್ವ. ಅವರ ಆಸ್ತಿ ರಕ್ಷಣೆ, ಮಾನ ರಕ್ಷಣೆ, ಪ್ರಾಣ ರಕ್ಷಣೆ, ಒಂದು ಮಾತು ನಮ್ಮನ್ನು ಅವರಲ್ಲಂಗಿಲ್ಲ. ನಾವು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಂತ್ಕೊಂಡು ಏನಾದ್ರೂ ಕೆಟ್ಟ ಏನ ಇವಾಗ ಹೋಯ್ತು ನಮ್ಮನ್ನು ಅರೆಸ್ಟೇ ಮಾಡೋದು. ಏ ನೀನು ಬೈಬೋದು ಬಡವ, ನೀನು SC ST ಅದಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಲ್ಲ. ಅದು ಸಮಾನತೆಯ ಒಂದು ಸಾಧನ. ಯಾಕೆ ಇವರಿಗೆ ಕಂಠಿಸರಾಗ್ತದೆ? ಇನ್ನೂ ಈ ದಾರಿಯಲ್ಲಿ ನಡೆಯಬೇಕಾದ ಬಹಳ ಮಿಕ್ಕಿದೆ. ರಾಮರಾಜ್ಯ ಅನ್ನೋದು ಏನಾದ್ರು ಬರೋದಿದ್ರೆ, ನಿಜವಾದ ಅರ್ಥದಲ್ಲಿ ರಾಮರಾಜ್ಯನ ಹಳ್ಳಿ ಜನ ಮಾತಾ ಕೇಳ್ತಾರಲ್ಲ, ಅದು ಬರೋದಿದ್ರೆ ಒಂದು ಸಂವಿಧಾನದ ಮೂಲಕ ಮಾತ್ರವೇ ಸಾಧ್ಯ. ಆ ರಾಮರಾಜ್ಯದಲ್ಲಿ ನಾವೆಲ್ಲರೂ ಪ್ರಜಾವತ್ಸಲರಾದ ಶ್ರೀರಾಮನ ಆಶ್ರಯದಲ್ಲಿ ಎಲ್ಲರೂ ಕೂಡ, ಅಲ್ಲಿರುವ ಕ್ರಿಮಿ ಕೀಟ ಪಕ್ಷಿ ನಾಯಿ ನದಿ ಕೂಡ ನ್ಯಾಯ ಪಡೀತಿದ್ವಂತೆ. ರಾಮರಾಜ್ಯ ರಾಜ್ಯದಲ್ಲಿ ಒಂದು ನಾಯಿಗೂ ನ್ಯಾಯ ಕೇಳ್ತ ರಾಮನ್ನ, ನನಗೆ ಯಾರೋ ಒಬ್ಬನು ಒಟ್ಟು ಒಡೆದು ಹುಟ್ಟ ರಾಮ ಬಂದು ಯಾರೋ ಒಂದು ಕರೆಸಿದ್ರು. ಆ ರಾಮ ಕೇಳ್ದ, ಏ ಯಾಕೋ ಅದು ನೋಡದೆ ಅಂತ. ಅವನು ಹೇಳ್ದ, ನಾನು ಸುಮ್ಮನೆ ಬೊಗಳ್ತಿತ್ತು ಅವಾಗಿದ್ದು ನಾ ಹೇಳ್ತಿಲ್ಲ ಸ್ವಾಮಿ, ನಾನು ಸುಮ್ಮನೆ ಮಲಗಿದ್ದೆ, ಆದರೆ ಸುಮ್ಮನೆ ಹೊಡೆದಿದ್ದಾನೆ. ಆಮೇಲೆ ಅವನು ಕೇಳ್ತಾನೆ, 2-3 ಸಲ ಹೋದ್ರು ಭಿಕ್ಷೆ ಸಿಕ್ಕಿರಲಿಲ್ಲ, ಹಸುವೆ ಆಗಿತ್ತಿದ್ದು, 100 ಸಿಕ್ಕರು ಅಂತೂ ಆ ರಾಮ ಮಲಗಿದೆ ಅಂತ ಹೊಡೆದೆ ಅಂತ ಹೇಳಿದ್ರು. ತಪ್ಪು, ನೀನು ಮಾಡಿರೋ ತಪ್ಪು, ಏನು ಶಿಕ್ಷೆ ಕೊಡಬೇಕು? ನಾಯಿನ ಕೇಳ್ತಾನೆ ರಾಮ, ನೀನೇ ಹೇಳು, ನೀನು ಬಾಧಿತ, ನೀನು ತೊಂದರೆಗೊಳಗಾದ, ನೀನೇ ಹೇಳು ತೀರ್ಪು ಏನು ಮಾಡಿ. ಸ್ವಾಮಿ, ಇವನನ್ನ ಯಾವುದಾದ್ರು ದೇವಸ್ಥಾನದ ಕೋಶಾಗಾರದ ಅಧ್ಯಕ್ಷನನ್ನಾಗಿ ನೇಮಿಸಿ. ರಾಮ ಆಶ್ಚರ್ಯ ಆಗುತ್ತೆ, ಆದ್ರೂ ಹೇಳ್ಬಿಟ್ಟಿದ್ದಾರೆ, ನೀನೇ ಹೇಳಬೇಕು ಶಿಕ್ಷಣ ಅಂತ. ಆಯ್ತು ತಥಾಸ್ತು ಅಂತ ಆನೆ ಮೇಲೆ ಹತ್ತಿಸಿ ಅವನ್ನ ಒಟ್ಟೊಂದು ಕಳಿಸ್ಬಿಟ್ಟ ಮೆರವಣಿಗೆ ಸಮೇತ. ಅವನು ದೇವಸ್ಥಾನದ ಕೋಶಾಧ್ಯಕ್ಷನಾಗಿ ನೇಮಕೊಂಡು ಸಂತೋಷ. ಆಮೇಲೆ ಇವ ಎಲ್ಲರೂ ಹೋದ್ಮೇಲೆ ರಾಮ ನಾಯಿನ ಕೇಳ್ದ, ಶಿಕ್ಷೆ ಕೊಡು ಅಂತ ಅವನಿಗೆ ಬಹುಮಾನ ಕೊಟ್ಟಿಲ್ಲ. ಇಲ್ಲ ಸ್ವಾಮಿ, ಜನ್ಮದಲ್ಲಿ ನಾನು ಅದೇ ಆಗಿದ್ದೆ, ಆ ದೇವ್ರ ದುಡ್ಡೆಲ್ಲ ತಿಂದ್ಬಿಟ್ಟು ಕದ್ದು ನಾ ಅದಕ್ಕೆ ಈ ನಾಯಿ ಆಗ್ಬಿಟ್ಟು ಹೊಡಿಸ್ಕೇಳ್ತೀನಿ ದಾರಿಲಿ ಅಲ್ಲ. ನಿಂದ ಅವನು ಅದೇ ಆಗ್ಬೇಕು ನೋಡ್ಕೇ. ರಾಮರಾಜ್ಯದ ನ್ಯಾಯ ಅಂತ ಇದ್ರೆ ಅದು ಈ ಸಂವಿಧಾನ. ಇದು ಭೀಮರಾಜ್ಯದಲ್ಲಿ ರಾಮರಾಜ್ಯದ ಧ್ಯೇಯವೇ ತುಂಬಿದೆ. ಆದ್ದರಿಂದ ನಾವು ಅದರಿಂದ ಅನ್ನ ತಿಂದು ರಕ್ಷಿತರಾದವು. ಒಂದು ಸ್ವಲ್ಪ ಆದರೂ ನಾಗರಿಕತೆಯನ್ನು, ಸಂಸ್ಕೃತಿಯನ್ನು, ವಿದ್ಯೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿರುವ, ಇದನ್ನು ತಪ್ಪಿಸಬೇಕು ಅಂತ ಆಸೆ ಪಟ್ಟರೆ ಈ ಆಧುನಿಕ ಭಾರತವನ್ನು, ಪ್ರಜಾಪ್ರಭುತ್ವದ ಭಾರತವನ್ನು, ಜಾತ್ಯತೀತ ಭಾರತವನ್ನು, ಈ ಸುಂದರ ಭಾರತದ ಪರಂಪರೆಯನ್ನೇ ಇತಿಹಾಸವನ್ನು ಕೊಲ್ಲುವುದಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ಳಿ. ಈ ಯುವಜನತೆ ಇದನ್ನು ಓದಬೇಕು. ಯಾವ ಗ್ರಂಥಕ್ಕಿಂತ ಮೊದಲು ಇದನ್ನು ಓದ್ರಿ. ಅಪಕಲ್ಪನೆಗಳನ್ನು ತೊಲಗಿಸಿಕೊಳ್ಳಿ. ಇದರ ಬಗ್ಗೆ ಇರುವಂತಹ ಎಲ್ಲ ತಪ್ಪು ತಪ್ಪು ಪ್ರಚಾರಗಳನ್ನು ಕಿವಿಗೊಡಬೇಡಿ. ನೀವು ಸ್ವತಃ ಓದಿ, ಸಂವಿಧಾನದಲ್ಲಿ ಓದಲು ಕಲಿಸಿ. ನಮಸ್ಕಾರ.